ಈ ಸೀಸನ್ ಅಲ್ಲಿ ಯಾರು ಬರಬಹುದು ಅಂತ ನಿಮಗೆ ಅನಿಸುತ್ತೆ ಅಮ್ಮ? ಮೇಬಿ ಸೆಲೆಬ್ರಿಟೀಸ್ ಬರ್ತಾರೆ, ಮತ್ತೆ ಸೀರಿಯಲ್ ಆಕ್ಟರ್ಸ್ ಬರ್ಬೋದು, ಮತ್ತೆ ಇವಾಗ ಫೀಲ್ಡ್ಸ್ ಅಂತಂದ್ರೆ ನಮಗೆ ಆಲ್ಮೋಸ್ಟ್ ನೋನ್ ಫಿಗರ್ಸ್, ಇವ್ರ ಹೆಸರು ಅಂತಂದಿದ ತಕ್ಷಣ ಆಯ್ಸ್ ಓ ಇವ್ರ ಗೊತ್ತು ನಮಗೆ ಅಂತ ಅಂಥವರು ನೋನ್ ಪರ್ಸನ್ಗಳು ಬರ್ತಾರೆ ಅಂತ. ಅನ್ನೋನ್ ಪರ್ಸನ್ಸ್ಗಳು ಬಂದರೆ ಎಸ್ಪೆಷಲಿ ಓಟ್ ಬೀಳಲ್ಲ ಮೇಯ್ನು, ನಮ್ಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲಪ್ಪ, ಎರಡನೇ ವಾರಕ್ಕೆಲ್ಲ ಔಟ್ ಆಗ್ಬಿಡ್ತಾರಲ್ವಾ, ಮೇಯ್ನ್ ಅದೇನೆ. ಕಾಮನ್ ಪೀಪಲ್ ಕೂಡ ಬರಬಹುದಾ, ಬರುವಂಥ ಚಾನ್ಸಸ್? ಕಾಮನ್ ಪೀಪಲ್ ಬರ್ಬೋದು, ಯಾಕೆ ಬರೋಕ್ಕಾಗಲ್ಲ, ಬಂದು ಅವ್ರ ಟ್ಯಾಲೆಂಟ್ ಏನು ಅಂತ ತೋರಿಸ್ಬೋದಲ್ಲ, ದಟ್ ಈಸ್ ಅ ಫೀಲ್ಡ್ ಅಲ್ವಾ. ಸೊ ಬಂದು ಇವಾಗ ಬರೀ ಸೆಲೆಬ್ರಿಟೀಸೇ ಅಲ್ಲ, ನಾರ್ಮಲ್ ಇವಾಗ ನಮ್ಮ ಥರ ಬೇರೆಯವ್ರ ಥರ ಇವಾಗ ನಿಮ್ಮ ಥರನು ಹೋಗಿ ವಾಟ್ ಯು ಆರ್ ಅಂತ ಪ್ರೂವ್ ಮಾಡ್ಬೋದು, ಇಟ್ ಇಸ್ ಅ ಪ್ರೂವಿಂಗ್ ಫೀಲ್ಡ್. ಸೊ ನೀವು ಅಲ್ಲಿ ಒಂದು ಟ್ಯಾಲೆಂಟ್, ಇವಾಗ ನೀವು 10 ಜನ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ನಡ್ಕೋತಾ ಇದ್ದೀರಾ ಅಂತಂದಾಗ, ಏ ನೋಡಪ್ಪ ಹುಡುಗಿ ಗಂಡಸರು ಅನ್ನೋರು, ದೊಡ್ಡವರು ಅನ್ನೋರು, ಚಿಕ್ಕವರು ಅನ್ನೋರು, ಸೆಲೆಬ್ರಿಟೀಸ್ ಅನ್ನೋದು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳಲ್ಲ, ಅವಳಿಗೆ ಯಾಕೆ ಒಂದು 4 ಕೋಟ್ ಹಾಕ್ಬಾರ್ದು ಅಂತ ಅನ್ಸುತ್ತಲ್ಲ. ಕಾಮನ್ ಪೀಪಲ್ ಬರ್ಬೋದು. ನಮ್ಮ ಒಂದು ಸರ್ವೆ ಪ್ರಕಾರ ಮ್ಯಾಮ್, ಕೆಲವು ಜನ ಬರ್ಬೋದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಒಂದು 4-5 ಹೆಸರುಗಳನ್ನ ಹೇಳ್ತೀನಿ ನಾನು. ಶುಭಾ ಪುಂಜ ಅವರಾಗಿರ್ಬೋದು, ಕಾಮಿಡಿ ಕಿಲಾಡಿಗಳು ಅವರ ನಯನ ಅವರಾಗಿರ್ಬೋದು, ಆಮೇಲೆ ಹನುಮಂತು ಸರಿಗಮಪ್ಪ ಸರಿಗಮಪ್ಪ ಅವರು, ಓಕೆ. ನೆಕ್ಸ್ಟ್ ವಿನಯ್ ಗುರುಜಿ ಅಂತ ಆಗಿರ್ಬೋದು, ಆರ್ ಜೆ ಆಗಿರ್ಬೋದು, ಇವರೆಲ್ಲ ನೋನ್ ಪೀಪಲ್. ಇವ್ರು ಯಾರಾದರೂ ಇವರಲ್ಲಿ ಯಾರಾದರೂ ಬರ್ಬೋದು ಅನ್ನೋದಾದರೆ ನಿಮ್ಮ ಆಯ್ಕೆ ಯಾರಾಗಿರ್ತಾರೆ? ಹನುಮಂತು ಅವರು, ಲೆಟ್ ಹಿ ನೋ ಆಲ್ ದಟ್ ಥಿಂಗ್ಸ್ ಅಂತ, ಬಿಕಾಸ್ ಬ್ಯಾಕ್ ಗ್ರೌಂಡ್ ಬಂದು ವಿಲೇಜ್ ಇಂದ ಬಂದಿರೋರು, ಬರಲಿ ಅವರು ಬಂದು ಅವರು ಲೆಟ್ ಹಿ ನೋ ಈಗ ಇಂಥ ಘಟಾನುಘಟಿಗಳ ಮಧ್ಯೆ ಇದ್ರೂ ನಾನು ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಕಲೀಲಿ ಅಂತ. ಮತ್ತು ನೈನ್ ಅವರು ಬಂದರೂ ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ, ಎಲ್ಲರೂ ಸೀರಿಯಸ್ ಆಗಿದ್ದಾಗ ಯಾರಾದರೂ ಒಬ್ರು ನಗ್ಸಕ್ಕೆ ಬೇಕಲ್ವಾ, ಸೊ ಅವರು ಬಂದರೂ ಚೆನ್ನಾಗಿರುತ್ತೆ. ಆರ್ ಜೆ ಮಾತಿನ ಮಲ್ಲರು ಅವರೆಲ್ಲ, ಸೊ ಇಂಥವರೆಲ್ಲ ಇದ್ದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾಳೆ ಏನು ಅನ್ನೋದಕ್ಕೆ ಆನ್ ಟೈಮಿಗೆ ನಾವೇ ಹೋಗಿ ಟಿವಿ ಹಾಕ್ತೀವಿ. ಸೊ ಇಂಥದ್ದಿದ್ರೆ ಚೆನ್ನಾಗಿ. ಸೊ ಇವಾಗ 8th ಸೀಸನಲ್ಲಿ ಸುಮಾರು ಜನ ಸೆಲೆಬ್ರಿಟಿಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಅದರಲ್ಲಿ ನಿಮ್ಮ ಫೇವ್ರೇಟ್ ಅಂತ ಯಾರಾದರೂ ಬಂದರೆ, ಯಾಕಂದರೆ ಸುಮಾರು ಸೆಲೆಬ್ರಿಟಿಗಳ ಹೆಸರನ್ನ ನೀವು ಕೂಡ ಕೇಳಿರ್ತೀರಾ? ಆ್ಯಕ್ಚುಲಿ ನಾನು ಕೇಳಿದಂಗೆ ವಿನಯ್ ಗುರುಜಿ ಏನೋ ರೆಫರ್ ಮಾಡಿದ್ದಾರೆ, ಅವ್ರು ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ಆಧ್ಯಾತ್ಮಿಕದ ಬಗ್ಗೆ ತುಂಬ ತಿಳಿಸ್ಕೊಡೋದು ತುಂಬ ಇದೆ, ಬರೀ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅವ್ರನ್ನ. ಚಾನಲಲ್ಲಿ ಬರೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ, ಅವ್ರ ಬಗ್ಗೆ ತಿಳ್ಕೊಳಂಗೂ ಆಗುತ್ತೆ. ಈಗ ಸುಮಾರು ಜನ ಬರಬಹುದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಕಾಮಿಡಿ ಕಿಲಾಡಿಗಳ ಕಡೆಯಿಂದ ನಯನ ಅವ್ರು ಬರ್ಬೋದು, ಆಮೇಲೆ ಸರಿಗಮಪದಲ್ಲಿ ಇವರು ಹನುಮಂತ್ ಅವರು ಇದ್ರು ಅವ್ರು ಬರ್ಬೋದು, ಅಥವಾ ವಿನಯ್ ಗುರುಜಿ ಅವ್ರು ಬರ್ಬೋದು ಅಂತ ಒಂದು ಮಾತುಗಳು ಕೇಳಿ ಬರ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಮೇಡಮ್? ಯಾರು ಅಂತ ಇಲ್ಲ, ಅವ್ರು ಸೆಲೆಕ್ಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತಿಂಗಳಲ್ಲಿ ಯಾರು ಬರಬೇಕು ಅಂತ ಇಷ್ಟಪಡ್ತೀರಾ ಕನ್ನಡದಲ್ಲಿ? ಕನ್ನಡದಲ್ಲಿ ಒಟ್ಟಿಗೆ ಸೇ ಯಾರಾದರೂ ಒಳ್ಳೆಯವ್ರು ಬಂದಿದ್ದರೆ ಚೆನ್ನಾಗಿರ್ತದೆ, ಆದರೆ ಯಾರು ಬರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಮೇಡಮ್ ಅವರೇ, ಅದು ಅಟ್ಲೀಸ್ಟ್ ಅವರು ಯಾರು ಲೈಕ್ ಮಾಡ್ತಾರೆ ಹೇಳೋಕ್ಕಲ್ಲ, ಅಂದರೆ ಯಾರು ಬಂದರೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ. ಅಂದರೆ ಬಂದ ನೋಡೋಕ್ಕೆ ಒಂದು ಲೈಕ್ ಅಷ್ಟೇ, ಇಂಥವ್ರಿಗೆ ಕೊಟ್ಟರೆ ಒಂದು ಲೈಕ್ ಇಂಥವ್ರಿಗೆ ಕೊಡಿ ನೀವು, ನಾವೆಲ್ಲ ವೋಟ್ ಮಾಡ್ತೀವಿ ಇಂಥವ್ರಿಗೆ, ಪಾಪ ಕೊಟ್ಟರೆ ಒಂದು ಇದಿರ್ತದೆ ಒಂದು ಅಂತದ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.